ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ದಿನ ನಾನು ಹುರುಳಿಕಾಳಿನ ಸಾರು ಮತ್ತು ಅದರ ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ರಾತ್ರಿನೇ ಒಂದು ಗ್ಲಾಸ್ ಹುರುಳಿಕಾಳನ್ನು ನೆನೆಸಿಟ್ಕೊಂಡಿದ್ದು, ಮಾರನೇ ದಿನ ಬೆಳಿಗ್ಗೆ ಅದನ್ನು ಕುಕ್ಕರ್ಗೆ ಹಾಕಿ ಹುರುಳಿಕಾಳು ಒಂದು ಗ್ಲಾಸ್ ತೊಗೊಂಡ್ರೆ ಅದಕ್ಕೆ ಒಂದು 5 ಪಟ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5-6 ವಿಷಲ್ ಕೂಗಿಸ್. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಬೇಯಿಸಿರೋ ನೀರನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫ್ರೆಂಡ್ಸ್, ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಂತರ ಈಗ ನೋಡಿ, ಇದಕ್ಕೆ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ನಂತರ ನಿಮ್ಮನೇಲಿ ಯಾವುದೇ ಸಾಂಬಾರು ಪೌಡರ್ ಯೂಸ್ ಮಾಡ್ತಿರಲ್ಲ ಅದನ್ನೇ ಇದಕ್ಕೂ ಹಾಕಿ ಒಂದು 3 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಲೋ ಫ್ಲೇಮ್ನಲ್ಲಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಈಗಲೇ ಬೇಯಿಸ್ಕೊಂಡ್ರೆ ಆಮೇಲೆ ಹೆಚ್ಚು ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಈ ಮಳೆಗಾಲದಲ್ಲಿ ಮತ್ತು ಶೀತ ಇರುವಾಗ ಈ ರೀತಿ ಸಾರನ್ನು ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನೋಡಿ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋವಂಥ ಹುರುಳಿ ಕಟ್ಟೆ ನೀರಿರುತ್ತಲ್ವ, ಅದನ್ನು ಹಾಕಿ ಸ್ವಲ್ಪ ಬೆಲ್ಲನ ಹಾಕಿ ಕುದಿಸ್ಕೊಳ್ಳಿ. ಈಗ ಒಂದು ಕುದಿ ಬಂದರೆ ಅಷ್ಟೇ ಸಾಕು ಆಗಿರುತ್ತೆ. ನೋಡಿ ಎಷ್ಟು ಘಮ ಬರ್ತಾ ಇದೆ ಅಂದರೆ ಒಳ್ಳೆ ಫ್ಲೇವರ್ ಇದೆ. ಈಗ ಪಲ್ಯ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬೆಳ್ಳುಳ್ಳಿ ಇದಕ್ಕೆ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈರುಳ್ಳಿ, ಒಣಮೆಣಸಿನಕಾಯಿ ಮತ್ತು ಕರಿಬೇವು ಅಂತೂ ಹಾಕಲೇಬೇಕು ಇದಕ್ಕೆ. ಆ ನಂತರ ಬೇಯಿಸ್ಕೊಂಡಿರೋಂಥ ಹುರುಳಿಕಾಳನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಈಗ ಪಲ್ಯ ಕೂಡ ರೆಡಿಯಾಗುತ್ತೆ. ಈಗ ಲಾಸ್ಟಲ್ಲಿ ಕಾಯಿತುರಿನ 1 ಕಪ್ನಷ್ಟು ಹಾಕಿ, ಕಾಯಿತುರಿ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಚೆನ್ನಾಗೇ ಇರುತ್ತೆ. ಹಾಕ್ಬಿಟ್ಟು ಇದಕ್ಕೆ ನಾವು ಬೇಯಿಸ್ಕೊಳ್ಳುವಾಗಲೇ ಸಾಲ್ಟ್ ಹಾಕಿರ್ತೀವಿ, ಸೊ ನೋಡಿಕೊಂಡು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದೇ ಸಾಕಾಗತ್ತೆ. ಈಗ ನೋಡಿ ಪಲ್ಯ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ಮುದ್ದೆ ಮಾಡಿಕೊಂಡು, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು, ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಪು, ಹುಳಿ, ಖಾರ ಮತ್ತು ಸಿಹಿ ಎಲ್ಲ ಮಿಶ್ರಣ ಆಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತುಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.